ಹಾಯ್, ನಮಸ್ಕಾರ. ಬನ್ನಿ, ಇವಾಗ ಒಂಚೂರು ಸಾರು ಮಾಡ್ತಾ ಇದ್ದೀನಿ. ಈಗಾಗಲೇ ಇವಾಗ ಕಾಫಿ ಮಾಡ್ಕೊಂಡು ಕೊಟ್ವಿ, ಈಗ 5 ಗಂಟೆ. ಇಲ್ಲಿಂದನೇ ಮಾಡ್ಕೊಂಡು ಹೋಗೋಣ. ಒಂದು ಸ್ವಲ್ಪ ಹೊತ್ತಾಯ್ತು ಬನ್ನಿ, ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಮನ್ಗಿದೆ ಸ್ವಲ್ಪ ಹೊತ್ತು, ಅವರು ಮನ್ಗಿದ್ರು ಅಂತ. ಇವಾಗ ಬಂದು ಮಧ್ಯಾಹ್ನದಲ್ಲಿ ಉಪ್ಪಿಟ್ಟು ಮಾಡ್ಕೊಟ್ಟಿದ್ದೆ, ತಿಂದಿದ್ರು ತೆಳ್ಳಿಗೆ ರವೆ ಬನ್ನಿ. ಇವಾಗ ಒಂಚೂರು ಏನು ಮಾಡೋದು ಅಂದರೆ ಪಾಲಕ್ ಇತ್ತು, ಪಾಲಕ್ ಸೊಪ್ಪು ಹಾಕಿ ತೊವೆ ಮಾಡೋಣ. ಅವಳಿಗೆ ನಮ್ಗೆ ಮಾಡ್ತೀನಿ ಒಂದರಲ್ಲಿ ಕುಕ್ಕರಲ್ಲಿ, ಅವಳಿಗೆ ಸಪ್ರೇಟ್ ಎತ್ಕೊಂಡು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ, ಮಾಡ್ತೀವಿ ಬೇರೆ, ನಮಗೆ ಬೇರೆ ಮಾಡ್ಕೊಡೋಣ, ಒಂದರಲ್ಲೇ ಕೂಗಿಸ್ಬಿಡೋಣ. ನಾನೊಂದು 1/2 ಗಂಟೆ ಎಲ್ಲ ಈ ಸೊಪ್ಪೆಲ್ಲ ಬಿಡಿಸ್ಕೊಂಡು ತೊಳಿಯುವರೆಗೂ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ನಾನು. ತೊಗರಿ ಬೇಳೆ 1 ಬಟ್ಲ ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ. ತೊಗರಿ ಬೇಳೆಯಲ್ಲಿ ಆಲ್ರೆಡಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ 2 ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಇವಾಗ ಹಾಕ್ಬಿಡೋಣ. ಪಾಲಕ್ ಸೊಪ್ಪನ್ನ ಒಂಚೂರು ಕಟ್ ಮಾಡಿ ಹಾಕೋಣ. ಬೇಳೆ ಎಲ್ಲ ಅಂದರೆ ಲೇಟ್ ಆಯ್ತದೆ ತೊಳಿಯೋದಕ್ಕೆ. ಅಲ್ಲಿ ನಿಮಿಷ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸಕ್ಕರೆ ಖಾಲಿ ಆಗ್ಬಿಟ್ಟಿದೆ, ಸಕ್ಕರೆ ತಂದ್ಕೊಡು ಸಹ. ಇವಾಗ ಅಲ್ಲೆಲ್ಲ ಹೋಗಿ ತಗೊಳ್ಳೋದ್ಕಿಂತ ಸ್ವಿಗ್ಗಿ ಇನ್ಸ್ಟಾ ಮಾಡಲ್ ಮೊನ್ನೆ ತರಿಸಿದ್ನಲ್ಲ, ಅಲ್ಲೇ ತರಿಸ್ಕೊಂಬೋದು. ಗ್ರಾಸರೀಸು, ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಎಲ್ಲ ತೋರಿಸ್ತಾ ಇದ್ದೀನಿ ನೋಡು, ಬುಕ್ ಮಾಡಿಬಿಟ್ಟು ಇಲ್ಲೇ ತರಿಸ್ತೀನಿ. ಸ್ವಿಗ್ಗಿ ಇನ್ಸ್ಟಾ ಮಾಡಿಬಂದು ಸ್ವಿಗ್ಗಿ ಆ್ಯಪಲ್ಲೇ ಇರುತ್ತೆ, ಆಯಿತಾ? ತರಿಸ್ಕೊಡ್ತೀನಿ. ಪಾಲಕ್ ಸೊಪ್ಪು ಕಟ್ ಮಾಡಿಕೊಂಡಿದ್ದೀನಿ, ಹೋಗ್ಬಿಡ್ತಾ ಇದ್ದೀನಿ. ಆಮೇಲೆ ಎತ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಇನ್ನೊಂಚೂರು ಕಟ್ ಮಾಡಿ ಹಾಕ್ಬಿಡ್ತೀನಿ. ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಎಲೆ ಪಾಲಕ್ ಸೊಪ್ಪು ತಂದಿದ್ದು ನಿಜವಾಗ. ಇವತ್ತು ಬಿಸಿಲುಗಾಲ ಕೂಡ ಚೆನ್ನಾಗಿರುತ್ತೆ. ನಿನ್ನೆ ಎಲ್ಲ ಅವಳಿಗೆ ನಾನ್ ವೆಜ್ ಕೊಟ್ಟಿದ್ವಿ, ಇವತ್ತು ಸೊಪ್ಪು ಕೊಡೋಣ. ಪಾತ್ರೆ ಊಟಕ್ಕೆ ಬಿಸಿ ಬಿಸಿ ಅನ್ನ ಮಾಡಿ ಉಪ್ಪು ಮಾಡಿ ಕೊಡೋಣ. ಬೇಳೆ ಪಪ್ಪು, ಅದೇ ಪಾಲಕ್ ಸೊಪ್ಪು ಹಾಕಿ ಸೊಪ್ಪು ತರಕಾರಿ ಎಲ್ಲ ಕೊಡು ಅಂತ ಹೇಳವ್ರೆ ಡಾಕ್ಟರ್. ಅವಳಿಗೆ ಸಿಜರಿಯನ್ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಕೊಡ, ಅವಳು ತಿನ್ನೋದು ಕೂಡ ಕಮ್ಮಿ. ಪಾಲಕ್ ಸೊಪ್ಪು ಹಾಕಿದ್ದೀನಿ, ಬೇಳೆ ಹಾಕಿದ್ದೀನಿ, ಈರುಳ್ಳಿ ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣದು ಒಂದು ಈರುಳ್ಳಿ ಇಷ್ಟು ಹಾಕಿ ಸ್ವಲ್ಪ ಚಿಟ್ಕೆ ಅಷ್ಟ ಪುಡಿ ಹಾಕ್ಬಿಡ್ತೀನಿ. ಇವಾಗಲೇ ಬೇಳೆ ಎಲ್ಲ ಚೆನ್ನಾಗಿ ಬೇಯ್ತದೆ ನೋಡಿ, ಚಿಟ್ಕೆ ಎಷ್ಟು ಹಾಕಿದ್ದೀನಿ ಅಷ್ಟು ಪುಡಿ. ಅಲ್ಲಿಂದ ಬಿಟ್ಟರೆ ಒಂಚೂರು ಜೀರಿಗೆ ಹಾಕೋಣ, ಬೇಯಲಿ ಅದ ಒಂದು 1/4 ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ. ಹಾಕ್ಬಿಟ್ಟು ಅದನ್ನು ನಾನು ಕೂಗಿಸ್ಕೊಂಡ್ಬಿಡ್ತೀನಿ, ಒಂದು 3 ಕೂಗು ಕೂಗಿಸ್ಕೊಬರೋಣ, ಇಷ್ಟೇ ಸಾಕು. ಕೂಗಿಸ್ಕೊ ಬಂದ್ಮೇಲೆ ತೋರಿಸ್ತೀನಿ. ಬಾರಾಜ್ ಇದು ರೆಡಿ ಮಾಡ್ಕೊ. ನೋಡಿ ಇನ್ನೊಂಚೂರು ಸಪ್ಪೆ ಅಂದ್ರೆ ಬೆಲ್ಲ ಹಾಕಿದ್ದೀನಿ, ಹಂಗ್ ಬೇಕು ಅಂದ್ರೆ ಹಾಕೊಳ್ಳಿ, ನಾನು ಒಗ್ಗರಣೆ ಹಾಕ್ಕೊಡ್ತೀನಿ ಅವಳಿಗೆ. ಸಪ್ಪ ಅಷ್ಟು ಅವಳಿಗೆ ಹಾಕ್ಬಿಡ್ತೀನಿ, ಇನ್ನೊಂಚೂರು ಹಾಕು ಜೇನುತುಪ್ಪ, ಅದೆಲ್ಲ ವೇಸ್ಟ್ ಅದ. ಬಾರೋ ಸ್ಟವ್ ಹಚ್ಕೊಂಡಿದ್ದೀನಿ, ಬನ್ನಿ. ಇವಾಗ ಒಗ್ಗರಣೆ ಹಾಕ್ತಾನೆ ಫಸ್ಟು ಸ್ವಾತಿಗೆ, ಒಗ್ಗರಣೆ ಸ್ವಾತಿಗೆ ಊಟಕ್ಕೆ ಸಪ್ರೇಟಾಗಿ ಒಗ್ಗರಣೆ ಹಾಕೊಂಡ್ಬಿಡೋಣ. ಅವ್ಳಿಗೆ ಸಪ್ರೇಟ್ ಅಡುಗೆ ಅದು. ನಮಗೆ ಮಸ್ಕೊಂಡ್ಬಿಡ್ತೀನಿ ಒಂದು ನಿಮಿಷ ಇರೋ ಸೊಗ. ಅದನ್ನು ಜೋರು ಸೊಪ್ಪು ಅಲ್ಲೆಲ್ಲ ಇಟ್ಬಿಟ್ಟಿದ್ದೀನಿ, ಜೋರು ನೀರು ಬಸ್ಕೊಂಡು ಜೋರು ಮಸ್ಕೊಳ್ಳೋಣ. ಚೆನ್ನಾಗಿ ರುಚಿ ಇರುತ್ತೆ, ಚೂರು ನೀರು ಬಸ್ಕೊಂಡು ಸೊಪ್ಪು
ಬೇಳೆ ಟೊಮಟ ಈರುಳ್ಳಿ ಎಲ್ಲ ಹಾಕಿ ಹಸಿರು ಮೆಣಸಿನ್ಕಾಯಿ ಬಳಸಿಲ್ಲ ನಾನು ಬೇಡ ಅಂತ ಇದನ್ನು ಮುಚ್ಚಿದ್ರೆ ಇವಾಗ ಚೂರು ಮ್ಯಾ ಹಿಂಗೆ ಹಾಕ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಕೂಡ ಆಗಿದೆ ಕಾಣಿಸ್ತಾ ಇರ್ಬೋದು ಸ್ಟವ್ ಹಚ್ಕೊಂಡು ಅಲ್ಲೇ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮಸ್ಕೊಂಬಿಡ್ತೀನಿ ಒಂಚೂರು ಹಣ್ಣು ಮಿಕ್ಕಿದ್ದು ಅದನ್ನೆಲ್ಲ ಹೆಚ್ಚಿದೀನಿ ಹಾಕಿದ್ದೀನಿ ಒಂಚೂರು ಅದಕ್ಕೆ ಬೆಲ್ಲ ಹಾಕಿ ಜೇನುತುಪ್ಪ ಹಾಕಿ ಇಕ್ಕಿದ್ದೀನಿ ತಿನ್ಕೋತಾರೆ ಸಾಸ್ ಅವನು ಯಜಮಾನ್ರಲ್ಲ ನೀನು ತಿನ್ನಲ್ವಾ ತಿನ್ನೋ ಐತೆ ನನಗೆ ನಾನು ಕೇಳ್ತಾ ಇದ್ದೀನಿ ನಿಜ ತಿನ್ನೋಣ ನನಗೆ ಮಗುನ ಬೇರೆ ಇಟ್ಕೋತೀನಿ ಅಂದ್ರೆ ಆಗತ್ತೆ ಅಂದ್ಬಿಟ್ಟು ನಾನು ತಿಂತಾ ಇಲ್ಲ ಫ್ರಿಜ್ಜು ಒಂದು ಏನು ಮುಟ್ತಾ ಇಲ್ಲ ನಾನು ಜ್ಯೂಸ್ ತಂದು ಮಾಡ್ಕೊ ನಿಮ್ಮ ಬಾಯಿಗೆ ಹಂಗೆ ಇದ್ರೂ ಹಾಕಿಲ್ಲ ನಾನು ಮಾಡ್ಬೇಕ ನೋಡೋಣ ಚೆನ್ನಾಗಿ ಮಸ್ಕೊಂಡಿದ್ದೀನಿ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ನಾನು ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಸಾಸ್ ಹಾಕ್ಕೊಳ್ಳೋಣ ಸಾಸೆ ಸಿಡಿಲಿ ಒಂಚೂರು ಜೀರಿಗೆ ಹಾಕಿದ್ದೀನಿ ಒಂಚೂರು ಇಂಗು ಒಂದು ಎರಡು ಎಲೆ ಕರಿಬೇವಿನ ಸೊಪ್ಪು ಮುರಿದು ಹಾಕ್ತಾ ಇದ್ದೀನಿ ಇಷ್ಟೇ ಸ್ವಲ್ಪ ತಿಳಿಸಿ ಹಾಕೋತಾ ಇದ್ದೀನಿ ಮತ್ತೆ ಬೆಳ್ಳುಳ್ಳಿ ಜಜ್ಜಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಖಾರ ಪುಡಿ ಸಾಂಬಾರ್ ಪುಡಿ ಬಳಸ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಅವಳಿಗೆ ತಾನೇ ಇದು ಅವಳಿಗೆ ತಾನೆ ಅವಳಿಗೆ ಸ್ವಾತಿಗೆ ಆಯ್ತು ಅದು ಇವಾಗ ನಾನು ಇದಕ್ಕೆ ಅವಳಿಗೆ ಎತ್ಕೋತಾ ಇದ್ದೀನಿ ಅವಳು ಅವಳಿಗೆ ಎಷ್ಟು ಬೇಕಷ್ಟು ಒಂದು ಟೈಮ್ಗಲ್ವ ಅವಳು ಜಾಸ್ತಿನೇ ಆಯಿತು ಹಾಕೊಂಡಿದ್ದೀನಿ ಬೇಕಂದ್ರೆ ನಾನು ಒಂಚೂರಿರು ಬಿಸಿ ಗಟ್ಟಿ ಆಯಿತು ಈ ಬೇಳೆ ಬಂದಿದ್ದು ನೀರು ಒಂದು ಸ್ವಲ್ಪ ಹಾಕೋತೀನಿ ಸಾಕು ಉಪ್ಪು ಹಾಕ್ಬಿಟ್ಟು ಉಪ್ಪು ಚೂರೇ ಚೂರು ಚೂರು ಹಾಕ್ಬೇಕು ನನ್ಗೆ ಇದು ಸ್ವಲ್ಪ ಮಾಡ್ತೀನಲ್ಲ ಚೂರೇ ನೀನ್ ಜಾಸ್ತಿ ಇದೇ ಮಾಡ್ಬೇಡ ತೆಗಿ 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 ಸಾಕು ಸ್ವಲ್ಪ ಸಪ್ಪೆನೆ ಕೊಡ್ಬೇಕಲ್ಲ ಅವಳಗ್ ರೆಡಿ ಆಯ್ತು ಸಾಂಬಾರು ಇದನ್ನ ಇವಾಗ ಪಕ್ಕಕ್ಕೆ ಇಟ್ಬಿಟ್ಟು ಇದು ಕುದಿಲಿ ಸಣ್ಣದಾಗಿ ಇಡೋಣ ಮಿಕ್ಕಿರ್ಬೇಕಾರೆ ನಾವು ಹಾಕೋಬೋದು ಬೇಯ್ತಾರಲ್ಲೇ ಅದು ಅದಕ್ಕೊಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಅಷ್ಟೇ ಸಿಂಪಲ್ಲು ಅವಳದು ಆಯಿತು ಅವಳಿಗೂ ಒಂಚೂರು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿದ್ದೀನಿ ಸಾಂಬಾರ್ ಪುಡಿ ಹಾಕಿದ್ದೀನಿ ಖಾರಕ್ಕೆ ಅಷ್ಟೇ ಅವ್ರು ರೆಡಿ ಆಯಿತು ಇವಾಗ ನಮಗೆ ನಮ್ಮ ಸಾಂಬಾರ್ ಒಗ್ಗರಣೆ ಹಾಕೊಂಬಿಡ ಅದೇ ಪಾತ್ರೆಯಲ್ಲಿ ಹಾಕ್ಬೋದು ಯಾವ ಪಾತ್ರೆಯಲ್ಲಿ ತೊಳ್ಕೊಂಡು ಹಾಕೋತಾರೆ ಮತ್ತೆ ನಾನು ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಇತ್ತು ಇದನ್ನೇ ಹಾಕೋತಾ ಇದ್ದೀನಿ ನಾನು ಇಲ್ಲಿ ನಮ್ಮನೆ ಸಾರಿಗೆ ಇವಾಗ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸಿಡಿಲಿ ಅದಕ್ಕಷ್ಟೇ ಒಂಚೂರು ಜೀರಿಗೆ ಹಾಕೊಳ್ಳೋಣ ಚಕ್ಕೆ ಪೀಸ್ ಅದಿದ್ರೊಳಗೆ ಇದಕ್ಕೆ ಜೀರಿಗೆ ಹಾಕೋದ್ರೆ ಚೆನ್ನಾಗಿರುತ್ತೆ ತವೆಗೆ ಪಾಲಕ್ ತವೆಗೆ ಇಲ್ಲಿ ನಾನು ಒಂದು ಈರುಳ್ಳಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವಿನ ಸೊಪ್ಪು ಮತ್ತು ಇಂಗು ಖಾಲಿ ಆಗ್ಬಿಟ್ಟಿದೆ ರಾಜು ಇಂಗು ತಂದ್ಕೊಡ್ರೆ ಎಷ್ಟು ಹೊತ್ತಿಗೆ ಹಾಕೊಳ್ಳೋಣ ಚೆನ್ನಾಗಿ ಉಟ್ಕೊಂಡ್ಬರ್ತೀನಿ ಅದೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎಣ್ಣೆ ಕೂಡ ಫ್ರೈ ಆಗಿದೆ ಇವಾಗ ಫ್ರೈ
ಬೇಳೆ ಬೆಂದಿದ್ದ ಮೇಲೆ ಹಾಕೊಂಡಿದ್ದೀನಿ. ನಾಲ್ಕೇನ ಚೆನ್ನೀರು ತೊಳೆದು ಹಾಕೋಣ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಮ್ಮ ಕಡೆ ಉಪ್ಪಿನ ಜಾಸ್ತಿ ಹಾಕೋದು ಎಲ್ಲ ಕಡೆಗೂ. ನಾವು ಉಪ್ಪೇ ಹಾಕಲ್ಲ, ಉಪ್ಪಿನ ಒಂಚೂರು ಸಾರ ಪುಡಿ ಹಾಕಿದ್ದೀನಿ. ನೀರು ಎತ್ಕೊಂತೀನಿ ಒಂಚೂರು. ಉಪ್ಪಿನ ಮನುಷ್ಯರು ತಾನೆ ನೀವು? ನೀನೆ ಟೆಸ್ಟ್ ಮಾಡು, ಗೊತ್ತಾಯ್ತು. ನಾನು ಮಾಡಿದ್ದಾಯ್ತು, ಮಾಡು ಮಾಡು. ಗಂಡ ಗುಂಡಿ ಮಾಡಿದ್ರೆ ನನ್ಗೆ ಆಗಲ್ಲ. ಇವಾಗ ವಿಡಿಯೋ ಮಾಡ್ತೈತಿ ತಾನೆ, ಹೇಳಿ. ಅದನ್ನೇನಾದ್ರು ಸ್ವಾತಿ ಕೊಟ್ಬಿಟ್ರೆ ಮಕ್ಕದ ಮೇಲೆ ಹಂಗೆ ಪಟ್ಟ ತೊಳೆದು ಬಿಡ್ತಾಳೆ. ಆಯ್ತಾ? ಅದು ಉಪ್ಪ ವಿಡಿಯೋ ಮಾಡೋದು ಅನ್ಕೊಂಡು ಅಯೋಗ್ಯ. ಇದನ್ನು ಹಾಕ್ತೀನಿ, ಹಿಂಗೆ ಹಾಕ್ತೀನಿ ನೋಡಿ. ಸಾಫ್ಟ್ ಏನಿಲ್ಲ, ಒಡಿಯಕ್ಕೆ ಬರ್ತಾರೆ. ಸೊಪ್ಪೆ ಉಪ್ಪ ಹಾಕಿಲ್ಲ, ಉಪ್ಪು 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 ನೋಡಿದ್ರೆ ಚೂರು ಉಪ್ಪಿಲ್ಲ. ಇವಾಗ ತಿರ್ಗಂತ ಉಪ್ಪು ಹಾಕ್ತಾ ಇದೆಯಾ? ಅದು ಬೇಡ, ಕರೆಕ್ಟ್ ಆಗೈತೆ. ಯಾವ್ದು ದರಿದ್ರ ಹಿಂಸೆ ಕೊಡ್ತಾನೆ ಕಿತ್ತೋದ. ಆಯ್ತು, ನನ್ ಮಗಳ ಹೋಗಿ ಫಿಟ್ಟಿಂಗ್ ಇಕ್ತೀನಿ ನನ್ನ ಮಗಳಿಗೆ. ಆಯ್ತು, ಸಾರು ರೆಡಿ ಆಯ್ತು. ಅದು ಬೆಂದಿದೆ, ಆಫ್ ಮಾಡ್ತೀನಿ. ಬೇಯಲಿ ಉಪ್ಪೆಲ್ಲ ಹಾಕಿದ್ದೀನಿ, ಇದಕ್ಕೂ ಅಷ್ಟೇ. ತಟ್ಟೆ ಮುಚ್ಚಿಟ್ಬಿಡೋಣ. ಅಲ್ಲಿ ತಗೊಂಡು ಹೋಗಿ ಅನ್ನ ಹಾಕಿ. ಕೊಟ್ಬಿಟ್ಟು ಹೇಳಷ್ಟೇ ಮಗುಗೆ. ಅಲ್ಲಿ ಹೋಗಿ ನೋಡ್ಕೊಂಡು ಅವಳು ತಿನ್ಬಿಟ್ಟು ಇಡಂಗಿಲ್ಲ. ತಿನ್ನೋದೇನಿಲ್ಲ, ಅಷ್ಟೇ ನಿಜ. ಅಷ್ಟೇ ಸೂಪರ್ ಆಗಿರುತ್ತೆ, ಬೇಗನೆ ಕೂಡ ಆಗುತ್ತೆ. ಟೇಸ್ಟ್ ಚೆನ್ನಾಗಿ ಐತೆ. ನೀನ್ ಇನ್ನೊಂದ್ ಸ್ವಲ್ಪ ಉಪ್ಪು ಗಿಪ್ಪು ಹಾಕಿದ್ರೆ ಉಪ್ಪು ಆಗುತ್ತೆ. ನಾನು ಒಂಚೂರು ಹಸಿಮೆಣಸಿನ, ಅವಳಗ್ ಮಾತ್ರ ಒಂಚೂರು ಸಾಕು ಹಾಕೊಳ್ಳಿ ಸಾಕು. ಅವಳು ಹಾಕ್ ಮಾಡ್ಬಿಡಣ, ಹಾಕಿರೋದು ಇಷ್ಟ. ಅವಳ್ದು ರೆಡಿ ಆಯ್ತು, ಇಲ್ಲ ನಮ್ದು ರೆಡಿ ಆಗಿಲ್ಲ. ಇದನ್ನ ನೀನ್ ತಿನ್ಕೊ. ಏನದು? ಅದ್ಯಾವ ಫಿಲಂ ಅಲ್ಲಿ ಏನ್ ಇಷ್ಟ ಅಂದ್ರೆ ತಿಂದ್ರೆ ಕರ್ಗೋಗುತ್ತೆ ಅಂತಾರಲ್ಲ, ಹಂಗಾಯ್ತು. ಬಟ್ಲಗ್ ಹಾಕೊಡೋ ಅಪ್ಪ, ಒಂದ್ ಬಟ್ಲಗ್ ಹಾಕೋತದೆ. ಮಿಕ್ಕಿದ್ ನಿನ್ ಹೊಟ್ಟೆಗ್ ಮಿಕ್ಕಿದ್ನ ಫ್ರಿಜ್ಗಿಡು, ನಾಳೆ ತಿನ್ರಿ. ನೀನ್ ತಿನ್ಕೊ, ನನ್ಗೇನಾರ ಪಿತ್ತ ನೆತ್ತಿಗೆದ್ರೆ ಸುಬ್ಬ. ಆಯ್ತು, ಇಲ್ಲಿಗೆ ಲೆಂತಿ ಆಗುತ್ತೆ, ಜಾಸ್ತಿ ಉದ್ದ ಆಗುತ್ತೆ. ಇಷ್ಟೇ ಸಿಂಪಲ್, ನಿಮ್ಗೆಲ್ಲಾರ್ಗು ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಮತ್ತೆ ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ. ಇನ್ನೇನು ಸ್ವಲ್ಪ ಜನ ಇದ್ದಾರೆ, 50,000 ಆಗಕ್ಕೆ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ, ಬಾಯ್.